ಶಿವರಾತ್ರಿ. ಇದು ಪ್ರತಿ ವರ್ಷಕ್ಕೆ ಬರುವ ಶಿವರಾತ್ರಿ. ಹಾಗಾಗಿ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷ ಬಹಳ ಚತುರ್ದಶಿಯೊಂದು ಬರುವಂಥ ಶಿವರಾತ್ರಿಯನ್ನು ಭಾರತದಾದ್ಯಂತ ಹಾಗೆ ಕೂಡ ವಿದೇಶದಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಶಂಭೋ ಶಂಕರನ್ನು ನೆನೆದು ಪುನೀತರಾಗ್ತೀವಿ, ಹಾಗೆ ಅನೇಕ ಪೂಜೆ ಮತ್ತು ಪುನಸ್ಕಾರಗಳನ್ನು ಮಾಡಿ ಸಂತೋಷ ಬರುತ್ತೀವಿ. ಇನ್ನೂ ಕೆಲವು ಕಡೆ ಉಪವಾಸವನ್ನು ಕೂಡ ಇದ್ದು ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನ ಆರಾಧಿಸುವುದು ಉಂಟು. ಆದರೆ ಶಿವರಾತ್ರಿಯ ಒಂದೇ ಒಂದು ಕತೆ ಇದೆ. ಆ ಕತೆ ಏನು ಅಂತಂದರೆ, ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕಾಗಿ ವಾಗ್ವಾದ ನಡೆಯುತ್ತೆ. ಆ ಮಹಾದೇವತೆಗಳಿಬ್ಬರಿಗೂ ಕೂಡ ಸಮಾಧಾನ ಪಡಿಸಲು ದೇವತೆಗಳು ದುರ್ಬಲರಾಗ್ತಾರೆ. ದೇವತೆಗಳೆಲ್ಲ ಕೂಡ ಹೋಗಿ ಪರಶಿವನನ್ನು ಬೇಡಿಕೊಳ್ತಾರೆ. ಪರಮೇಶ್ವರ, ವಿಷ್ಣು ಮತ್ತು ಬ್ರಹ್ಮರ ಇಬ್ಬರ ಜಗಳವನ್ನು ನೀವು ಶಮನ ಮಾಡಬೇಕಂತ ಕೋರ್ಕೊಂಡಾಗ, ಆಗ ಪರಮೇಶ್ವರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು, ಇದರ ಮೂಲಕ ನನ್ನನ್ನು ಕಂಡುಹಿಡಿಯಿರಿ ಅಂತ ಹೇಳಿ, ತನ್ನ ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪರಮೇಶ್ವರ ಆದೇಶ. ಇಬ್ಬರು ಕೂಡ ನನ್ನ ಮೂಲವನ್ನು ನೀವು ಕಂಡುಹಿಡಿಯಿರಿ ಅಂತ ಹೇಳಿ ಪರಮೇಶ್ವರ ಸೂಚಿಸ್ತಾರೆ. ಆಗ ಬ್ರಹ್ಮದೇವ ಅಂಶ ರೂಪವನ್ನು ತಾಳಿ ಅಗ್ನಿಸ್ತಂಭದ ಶಿರವನ್ನು ಮೇಲೆ ಹಾರಲಿಕ್ಕೆ ಶುರು ಮಾಡ್ತಾರೆ. ಇನ್ನು ವಿಷ್ಣು ವರಹ ರೂಪವನ್ನು ತೆಗೆದುಕೊಂಡು ಕಂಬದ ತಳಭಾಗವನ್ನು ನೋಡಲಿಕ್ಕೆ ಪಾತಾಳಕ್ಕೆ ಇಳಿತಾರೆ. ಎಷ್ಟು ಮುಂದೆ ಸಾಗಿದ್ರೂ ಕೂಡ ಆ ಬ್ರಹ್ಮ ಮತ್ತು ಮಹೇಶ್ವರರಿಬ್ಬರಿಗೂ ಕೂಡ ಅವರಿಗೆ ಸಿಗೋದಿಲ್ಲ, ಅಂದರೆ ಅಂತ್ಯ ಕಾಣೋದೇ ಇಲ್ಲ. ಅನಂತ ಬ್ರಹ್ಮಾಂಡ ಕೋಟಿಯಾದ ಪರಮೇಶ್ವರನನ್ನು ಆಗ ಅವರು ನೆನೆದುಕೊಂಡು ಅವರ ಸತ್ಯದ ಆಗ ಅವರಿಬ್ಬರಿಗೂ ಸತ್ಯದ ಅರಿವಾಗ್ತದೆ. ಆದರೆ ಶಿವನ ಜಡೆಯಿಂದ ಕೆಳಗಡೆ ಇಳಿದು ಬರತಕ್ಕಂಥ ಕೇದಿಗೆ ಪುಷ್ಪ ಆ ಬ್ರಹ್ಮನ ಹತ್ರ ಬರ್ತದೆ. ಆಗ ಬ್ರಹ್ಮದೇವ ಆ ಕೇದಿಗೆ ಪುಷ್ಪವನ್ನು, ನೀನು ಬಂದು ನನಗೆ ನೀನು ಸಾಕ್ಷಿಯನ್ನು ಹೇಳಬೇಕು ಅಂತ ಬ್ರಹ್ಮದೇವ ಕೇಳಿದಾಗ ಆ ಕೇದಿಗೆ ಪುಷ್ಪ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳ್ತದೆ. ಆದರೆ ಬ್ರಹ್ಮ, ನೋಡು, ಈ ಜನ್ಮದಲ್ಲಿ ನೀನು ಕೇದಿಯಾಗಿದ್ದೀಯಾ, ಮುಂದಿನ ಜನ್ಮದಲ್ಲಿ ನಾನು ನಿನಗೇನಾದರೂ ಒಳ್ಳೆಯ ವರವನ್ನು ಕೊಡ್ತೀನಿ, ಅಂದರೆ ಮುಂದಿನ ಒಂದು ಒಳ್ಳೆಯ ಜನ್ಮವನ್ನು ಕೊಡ್ತೀನಿ ಅಂತೇಳಿ ಬ್ರಹ್ಮ ವಚನವನ್ನು ಕೊಟ್ಟು ಆ ಕೇದಿಗೆ ಪುಷ್ಪವನ್ನು ಕರೆದುಕೊಂಡು ಬರ್ತಾರೆ. ಅದರ ಜೊತೆಯಲ್ಲಿ ಹಾಲು ಕೂಡ ಬರ್ತಾ ಇರ್ತದೆ, ಮತ್ತು ವಿಳ್ಯದೆಲೆ ಕೂಡ ಬರ್ತಿರುತ್ತೆ. ಆ ವಿಳ್ಯದೆಲೆ ಹಾಲನ್ನು ಅವ್ರಿಗೆ ಭೋಜನಕ್ಕೂ ಕೂಡ ಹೇಳ್ಬಿಟ್ಟು, ನಾನು ನಿಮಗೆ ಬರುವಂಥ ಜನ್ಮದಲ್ಲಿ ವಿಳ್ಯದೆಲೆ ನಿನಗೆ ಇನ್ನೊಂದು ಒಳ್ಳೆಯ ಒಂದು ಯೋನಿಯನ್ನು ನೀವು ಹುಟ್ಟಲಿಕ್ಕೆ ನಾನು ಕೊಡ್ತೀನಿ, ಮತ್ತು ಹಾಲಿಗೆ ನೀನು ಇನ್ನೂ ಶ್ರೇಷ್ಠತೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಬ್ರಹ್ಮ ವರವನ್ನು ನಾನು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಕೊಡ್ತೀನಿ. ನೀವಿಬ್ಬರು ಬಂದು ನಾನು ಶಿವನ ತಲೆಯನ್ನು ನೋಡಿದ್ದೀನಿ ಅಂತೇಳಿ ನೀವು ಸಾಕ್ಷಿನ ಹೇಳಬೇಕು ಅಂತ ಆ ಬ್ರಹ್ಮದೇವ ಕೇಳ್ತಾನೆ. ಹಾಗೆ ಬ್ರಹ್ಮದೇವ ಕೇಳಿ ಅವರಿಬ್ಬರನ್ನು ಕರೆದುಕೊಂಡು, ಮೂಜನ್ನು ಕರೆದುಕೊಂಡು ಶಿವನ ಮುಂದೆ ಬರ್ತಾರೆ. ಇನ್ನೂ ಆ ಪಾತಾಳ ಲೋಕದಲ್ಲಿ ಹೋಗಿರ್ತಕ್ಕಂಥ ಮಹಾವಿಷ್ಣು ಅವರ ಕೈಯಲ್ಲಿ ಕೂಡ ಆಗೋದಿಲ್ಲ. ಅವರು ಮೂರು ರಾಕ್ಷಸರು ಬರ್ತಾರೆ ಪಾತಾಳ ಲೋಕದಲ್ಲಿ. ಆ ಕೆಳಗೆ ತೆಗೆದುವಂಥ ಹೀಟು ಆ ಬಿಸಿ ಇರ್ತದೆ, ಹಾಗಾಗಿ ಆ ವಿಷ್ಣು ಕೂಡ ಆಗೋದಿಲ್ಲ. ಅರ್ಧಕ್ಕೆ ವಿಷ್ಣು ಆ ಮೂರು ಜನರ ಆ ರಾಕ್ಷಸರ ಸಂಹಾರವನ್ನು ಮಾಡಿದಂಥ ಆ ಕತ್ತುಗಳನ್ನ ತಂದು ಶಿವನ ಸೊಂಟದಲ್ಲಿ ಹಾಕ್ತಾರೆ. ಪರಮೇಶ್ವರ, ನಾನು ನೋಡಿದ್ದು ಇಷ್ಟೇ, ಮೂರು ಜನ ರಾಕ್ಷಸರು ಬಂದರು, ಅವ್ರನ್ನ ಕಡಿದು ಸಂಹಾರ ಮಾಡಿ ನಿನ್ನ ಏನು ಬಲಭಾಗದಲ್ಲಿ ಆ ಜೊಂಗು ಅಂತ ಏನಿದೆಯೋ ಅಲ್ಲಿ ಶಿವನ ಫೋಟೋದಲ್ಲಿ ನೋಡ್ಬೋದು, ಆ ಜೊಂಗು ಸಿಗ್ತದೆ. ಆ ಜೊಂಗುವನ್ನು ಆಧಾರವಾಗಿ ಮಹಾವಿಷ್ಣು ಆಗ್ತಾರೆ. ಇನ್ನು ಬ್ರಹ್ಮನ ಹತ್ತಿರ ಬರ್ತಾರೆ. ಇನ್ನು ಬ್ರಹ್ಮನ ಸಾರಧಿ ಬಂತು. ಬ್ರಹ್ಮದೇವ, ಪರಮೇಶ್ವರ, ನಾನು ನನ್ನ ಜೊತೆ ನಾನು ಸಾಕ್ಷಿಗಾಗಿ ಕೆದಿಯ ಹೂವು, ಹಸುವಿನ ಹಾಲು, ಮತ್ತು ಇನ್ನೊಂದು ವಿಳ್ಯದೆಲೆ ಇದೆ ಆ ಸಾಕ್ಷಿ. ಆಗ ಪ್ರತಿಯೊಬ್ಬರನ್ನು ಕೇಳಿದಾಗ ಕೇದಿಗೆ ಹೂವನ್ನು ಪರಮೇಶ್ವರ ಕೇಳ್ತಾನೆ, ಹೌದಾ, ನೀವು ನನ್ನ ಶಿರವನ್ನು ಬ್ರಹ್ಮದೇವರ ಬಂದಿದ್ರ ನೋಡಲಿಕ್ಕೆ ಅಂತ ಕೇಳಿದಾಗ ಹೌದು ಅಂತದೆ. ಅದಕ್ಕಾಗಿ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ವಿಳ್ಯದೆಲೆಗೆ. ಆ ವಿಳ್ಯದೆಲೆ ಕೇಳಿದಾಗ ಹೌದು ಅಂತ ಹೇಳ್ತದೆ. ಆದರೆ ಹಸುವಿನ ಹಾಲನ್ನು ಕೇಳಿದಾಗ ಆ ಹಸು ತಮ್ಮ ಮುಂಭಾಗದಲ್ಲಿ ನಿಂತ್ಕೊಂಡು ಹೌದು ಅಂತಂದರೆ ಅದೇ ಹಿಂಭಾಗದಲ್ಲಿ ಬಾಲವನ್ನು ಅಳ್ಳಾಡಿಸ್ತದೆ, ಇಲ್ಲ ಅಂತ ಹೇಳಿ ಆಗ ಪರಮೇಶ್ವರ ಕೋಪಗೊಂಡು ಒಂದು ಶಾಪವನ್ನು ನೀಡ್ತಾರೆ ಬ್ರಹ್ಮದೇವರಿಗೆ. ಬ್ರಹ್ಮದೇವ, ಇಂದಿನಿಂದ ನಿಮ್ಮನ್ನು ಯಾರೂ ಕೂಡ ಪೂಜಿಸಬಾರದು ಅಂತೇಳಿ ಬ್ರಹ್ಮದೇವರಿಗೆ ಶಾಪವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕೆದಿಗೆ ಹೂವು
ಕೆದಿಗೆ ಹೂವಿಗೆ ನಿನಗೆ ಯಾವಾಗಲೂ ಕೂಡ ಮಾರಿ ಮಸಣೆಗಳು ನೀ ಕೆದಿಗೆ ಹೂವನ್ನು ಮುಡಿಬೇಕು, ಅಲ್ಲಿ ಯಾವಾಗಲೂ ಕೂಡ ಸರ್ಪಗಳ ವಾಸವಾಗಿರಲಿ ಅಂತೇಳಿ ಶಾಪವನ್ನು ಇಡ್ತಾರೆ. ಇನ್ನು ವಿಳ್ಯದೆಲೆಯನ್ನಿಗೆ ಬಂದಾಗ ನೀನು ಎಲ್ಲ ಫಲ ತಾಂಬುಗಳಿಗೂ ಕೂಡ ನೀನು ಶ್ರೇಷ್ಠತೆವಾಗಿರು, ಆದರೆ ನಿನ್ನನ್ನು ಕೊನೆಗೆ ಜನ ನಿನ್ನನ್ನು ಹಿಂದೆ ತೊಟ್ಟನ್ನು ಮುರಿದು ಮುಂದೆ ತುದಿಯನ್ನು ಮುರಿದುಬಿಟ್ಟು ಕಚಕಚ ಅಂತ ತಿಂದು ತೂವಂತ ಹೋಗಲಿ ಅಂತೇಳಿ ಆ ವಿಳ್ಯದೆಲೆ ಕೂಡ ಶಾಪವನ್ನು ಪರಮೇಶ್ವರ ನೀಡ್ತಾನೆ. ಅದಾದ ಮೇಲೆ ಹಸುವಿಗೆ ಬಂದಾಗ ಹಸುವಿನ ಮುಂಭಾಗದಲ್ಲಿ ಏನಾದರೂ ನೀನು ಸುಳ್ಳು ಹೇಳಿದಲ್ಲ, ಹೂ ಅಂತ ಸುಳ್ಳು ಹೇಳಿದೀಯಾ, ಹಾಗಾಗಿ ನಿನಗೆ ಮುಂಭಾಗದಲ್ಲಿ ಪೂಜೆ ಮಾಡಿದರೆ ನಿನಗೆ ಮುಕ್ಕೋಟಿ ಶಾಪಗಳು ಬರಲಿ, ಅದೇ ನಿನ್ನ ಹಿಂಭಾಗದಲ್ಲಿ ಪೂಜೆ ಮಾಡಿದರೆ ಮುಕ್ಕೋಟಿ ಪುಣ್ಯಗಳು ಬರಲಿ ಅಂತೇಳಿ ಆ ಹಸುವಿನ ಹಿಂಭಾಗವನ್ನು ನಾವು ಪೂಜೆ ಮಾಡೋದ್ರಿಂದ ಅಷ್ಟು ಒಂದು ಪುಣ್ಯವನ್ನು ನಾವು ತಿಳ್ಕೊಬೋದು, ಅಷ್ಟು ಪಡ್ಕೋಬೋದಾಗಿದೆ. ಇನ್ನು ಕೂಡ ಈ ಶಿವರಾತ್ರಿಯಲ್ಲಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ವೈಜ್ಞಾನಿಕವಾಗಿ ನಮ್ಮ ದೇಹ ಅಂದರೆ ಏನು, ಈ ನಮ್ಮ ದೇಹ ಏನಿದೆಯೋ ಅದು ಚಳಿಗಾಲವನ್ನು ಬಿಟ್ಟು ಬೇಸಿಗೆ ಕಾಲಕ್ಕೆ ಬರಬೇಕಾದ್ರೆ ಶೀತ ನೆಗಡಿ ಮತ್ತು ಕೆಮ್ಮು ಕೆಲವೊಂದೆಲ್ಲ ರೋಗಗಳಿರ್ತದೆ. ಆ ರೋಗಗಳು ಇದ್ದಾಗ ನಾವು ಆ ಶಿವಲಿಂಗಕ್ಕೆ ಬರುವಂತಹ ನೀರು, ಆ ಮಂತ್ರೋಚ್ಚಾರ ಮತ್ತು ಬಿಲ್ವಾರ್ಚನೆಯನ್ನು ಮಾಡಬೇಕಾದ್ರೆ ಬಿಲ್ವ ಪತ್ರೆಯ ಗಮಲವನ್ನು ನಾವು ಸೇವಿಸಿದಾಗ ಕೆಲವು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಮಗೆ ಮನೋಬಲ ಮನೋಧೈರ್ಯ ಬರಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳೇನಾದರೂ ಪರಮೇಶ್ವರನನ್ನು ಕುರಿತು ಬಿಲ್ವಾರ್ಚನೆ ಮಾಡೋದಾಗಿರಲಿ ಅಥವಾ ಪರಮೇಶ್ವರನ ಪೂಜಿಸಿ ಅವನಿಗೆ ಬಿಲ್ಪತ್ರೆ ಅರ್ಪಿಸೋದ್ರಾಗಿರಲಿ ಭಜನೆಯನ್ನು ಮಾಡೋದಾಗಿರಲಿ ಮಾಡೋದ್ರಿಂದ ಪರಮೇಶ್ವರ ಜನ್ಮ ಜನ್ಮಾಂತರ ಪಾಪವನ್ನು ನಾಶ ಮಾಡ್ತಾನೆ ಅಂತ ಕೇಳಿ ಕೆಲವು ಉಲ್ಲೇಖಗಳಿದೆ. ಹಾಗೆ ಶಿವಪಂಚಾಕ್ಷರಿ ಮಂತ್ರ ಜಪ ತಪ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಯಶಸ್ಸು ಅಭಿವೃದ್ಧಿಯನ್ನು ಪರಮೇಶ್ವರ ಅನುಗ್ರಹಿಸ್ತಾನೆ. ಇನ್ನು ಮೋಕ್ಷಕ್ಕಾಗಿ ಪರಮೇಶ್ವರನ ಪೂಜೆ ಮಾಡೋರಿಗೆ ಮೋಕ್ಷವನ್ನು ಕೂಡ ಅನುಗ್ರಹಿಸ್ತಾನೆ. ಇನ್ನು ಹೆಣ್ಣು ಮಕ್ಕಳು ಯಾರಾದರೂ ಮದುವೆ ಆಗದೇ ಇರೋರು ಅವರು ಹೆಣ್ಣು ಮಕ್ಕಳು ಏನಾದರೂ ಆ ಶಿವನನ್ನು ಪೂಜೆ ಮಾಡೋದ್ರಿಂದ ಆ ಬ್ರಹ್ಮಾಂಡ ಶಕ್ತಿ ಪರಮಾತ್ಮನಾದಂಥ ಪರಮೇಶ್ವರ ಅವರಿಗೆ ಕಲ್ಯಾಣ ಭಾಗ್ಯವನ್ನು ಒದಗಿಸಿ ಒಳ್ಳೆಯ ಇನ್ನು ಪರಮೇಶ್ವರನ ಅನುಗ್ರಹವನ್ನು ಹೇಗೆ ಪಡ್ಕೋಬೋದು ಅಂತ ಅನ್ನೋದಾದರೆ, ಶಿವನಿಗೆ ದೇವಸ್ಥಾನಕ್ಕೆ ಹೋದಾಗ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಇಡೋದರಿಂದ ಅವನಿಗೆ ತಿಲಕ ಮತ್ತು ಭಸ್ಮವನ್ನು ಅರ್ಪಿಸೋದ್ರಿಂದ ಶಿವ ಪ್ರಸನ್ನತೆ ಹೊಂದುತ್ತಾನೆ. ಹಾಗೆ ಶಿವನ ಒಂದು ಏನು ಶಿವರಾತ್ರಿ ಏನಿದೆಯೋ ಅದು ಅಜ್ಞಾನವನ್ನು ತೊಲಗಿಸುವ ಒಂದು ಜ್ಞಾನ ದೀವಿಗೆ ಈ ಶಿವರಾತ್ರಿ. ಶಿವರಾತ್ರಿ ಎಂದು ನಾವು ಹೆಚ್ಚು ಉಪವಾಸ ಮತ್ತು ಆ ರಾತ್ರಿ ಇಡೀ ಶಿವನ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬರತಕ್ಕಂಥ ನೆಗೆಟಿವ್ ಎನರ್ಜಿಗಳು ಎಲ್ಲ ಕೂಡ ನಾಶವಾಗಿ ಪರಮೇಶ್ವರ ಅನುಗ್ರಹವನ್ನು ಪಡ್ತಾನೆ. ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಈ ನಾಲ್ಕು ತಪ್ಪುಗಳನ್ನು ನಾವು ಮಾಡಬಾರ್ದು. ಪರಮೇಶ್ವರನಿಗೆ ಕುಂಕುಮವನ್ನು ಇಡೋದು, ಅರಿಶಿಣವನ್ನು ಇಡೋದು ಮಾಡಿದ್ರೆ ಮತ್ತು ತುಳಸಿಯನ್ನು ಇಡೋದು ಕೂಡ ಅದು ವರ್ಜ್ಯವಾಗಿರ್ತದೆ. ಏನಕ್ಕೆ ಅಂದರೆ ಹಿಂದೆ ಕೆಲವೊಂದು ಶಾಪಗಳಿಂದ ಕುಂಕುಮ ತುಳಸಿ ಮತ್ತು ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ಕೂಡ ಶಿವನಿಗೆ ಶಿವಪೂಜೆಗೆ ಬಳಸಬಾರ್ದು, ಇದು ನಮಗೆ ತಿಳಿದಿರಬೇಕು. ಶಿವನಿಗೆ ಅತ್ಯಂತ ಕೋಪಗೊಳ್ತಾನೆ ತುಳಸಿಯನ್ನು ಅರ್ಪಿಸೋದ್ರಿಂದ, ಮತ್ತು ತುಳಸಿ ಶಾಪವನ್ನು ಕೂಡ ಪರಮೇಶ್ವರನು ಶಿವನಿಗೆ ಒಂದು ಕಾಲದಲ್ಲಿ ನೀಡಿರೋದ್ರಿಂದ ತುಳಸಿಯನ್ನು ಯಾವುದೇ ಕಾರಣವೂ ಕೂಡ ಶಿವನ ದೇವಸ್ಥಾನದಲ್ಲಿ ಅಥವಾ ಶಿವಪೂಜೆಗೆ ಬಳಸಬಾರ್ದು. ಇನ್ನು ಕುಂಕುಮವನ್ನು ಕೂಡ ಲಿಂಗಕ್ಕೆ ಧರಿಸೋದಾಗಲಿ ಲಿಂಗಗಳಿಗೆ ಹಚ್ಚೋದಾಗಲಿ ಮಾಡಬಾರ್ದು. ಇನ್ನು ಅರಿಶಿನ ಕೂಡ ವರ್ಜಿತವಾಗಿರ್ತದೆ. ಕೇವಲ ಭಸ್ಮ ಅಂದರೆ ವಿಭೂತಿ, ಗಂಧ ಮತ್ತು ಅಕ್ಷತೆ ಅಥವಾ ಬಿಲ್ವಪತ್ರೆಯನ್ನು ಅರ್ಪಿಸೋದ್ರಿಂದ ಪರಮೇಶ್ವರ ಪ್ರೀತನಾಗ್ತಾನೆ. ಯಾರ್ಯಾರಿಗೆ ಏನಾದರೂ ಅನುಷ್ಠಾನಗಳು ಬೇಕು ಅಂತಂದರೆ ಒಂದು ಸರಳತೆ ಇದೆ. ಮಹಾವಿಷ್ಣು ಅವತ್ತಿನ ಸಂದರ್ಭದಲ್ಲಿ ಸಹಸ್ರ ಬಿಲ್ವಾರ್ಚನೆಯನ್ನು ಮಾಡಿ ತನ್ನ ಸುದರ್ಶನ ಚಕ್ರವನ್ನು ಪರಮೇಶ್ವರನಿಂದ ಪಡೆದಿದ್ದು, ಅದು ವರವಾಗಿ ಪರಮೇಶ್ವರ ಕೊಟ್ಟಿದ್ದು. ಹಾಗಾಗಿ ಯಾರಾದರೂ ಇಷ್ಟಾರ್ಥ ಸಿದ್ಧಿಗಾಗಿ ಸಹಸ್ರ ಬಿಲ್ವಾರ್ಚನೆಯನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ಬೇಗ ಸಿದ್ಧಿಸುತ್ತದೆ. ಇದನ್ನ ಪ್ರಯೋಗವನ್ನು ನಾವು ಕೂಡ ಶಿವಧ್ಯಾನ ಶಿವಮಂತ್ರ ಉಚ್ಚಾರಣೆ ಇದನ್ನು ಮಾಡೋದ್ರಿಂದ ಸರಳ ರೀತಿಯಾಗಿ ಆಚರಿಸಬೇಕು. ಯಾವುದೇ ಆಡಂಬರವನ್ನು ಮಾಡದೆ ಪರಮೇಶ್ವರನ ಅನುಗ್ರಹವನ್ನು ಪ್ರಾರ್ಥಿಸ್ಬೋದು. ಇನ್ನು ರುದ್ರಾಕ್ಷಿ ಧರಿಸೋದ್ರಿಂದ ಅನೇಕ ಲಾಭಗಳಿದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರುದ್ರಾಕ್ಷಿಯ ಮಹತ್ವ ಮತ್ತು ರುದ್ರಾಕ್ಷಿಯ ಜಲದ ಬಗ್ಗೆ ಕೂಡ ಈಗಾಗಲೇ ವಿಡಿಯೋ ಪ್ರಸ್ತುತಪಡಿಸಿದ್ದೇನೆ, ಅದನ್ನು ನೋಡಿ. ಹಾಗೆ ಪರಮೇಶ್ವರ ಎಲ್ಲರಿಗೂ ಕೂಡ ಈ ಶಿವರಾತ್ರಿಯ ದಿನದ
ಸನ್ಮಂಗಳವನ್ನು ಉಂಟು ಮಾಡಲಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಶಿವರಾತ್ರಿಯ ಎಲ್ಲರಿಗೂ ಕೂಡ ಪರಮೇಶ್ವರ ಒಳಿತನ ಅನುಗ್ರಹಿಸಲಿ. ಎಲ್ಲ ಜಗತ್ತು ಕೂಡ ಸಮೃದ್ಧಿಯಾಗಲಿ, ಮಳೆ ಬೆಳೆ ಕಾಲಕಾಲಕ್ಕೆ ಆಗಲಿ ಅಂತ ಕೇಳ್ತಾ ಪರಮೇಶ್ವರನನ್ನು ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.